ವಿರಾಮದ ನಂತರ ಸಖಿ ಸಮಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಈ ಗಾರ್ಡನಿಂಗ್ ಅನ್ನೋದು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂತ ಹೇಳ್ತೀರಾ? ಇವಾಗ ಬರೀ ಆರ್ನಮೆಂಟಲ್ ಗಾರ್ಡನ್ ಆರ್ನಮೆಂಟಲ್ ಪ್ಲಾಂಟ್ಸ್ ಇರಬೇಕಂತ ಏನು ನೆಸೆಸಿಟಿ ಇಲ್ಲ. ಇವಾಗ ವೆಜಿಟೇಬಲ್ ಗಾರ್ಡನ್ಸ್ ಆಮೇಲೆ ನಮ್ಮದು ಇದು ಮೆಡಿಸಿನಲ್ ಹರ್ಬ್ಸ್ ಮಿಕ್ಕಿದ್ದು ಹರ್ಬ್ಸ್ ಅದೆಲ್ಲ ಇವಾಗ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಸೊ ಹೆಲ್ತ್ಗೆ ಆಗಂಥದ್ದು ಅದೆಲ್ಲ ಇವಾಗ ನಮ್ಮದು ನಾವೇ ಬೆಳೆಸಿರೋದು ಆರ್ಗ್ಯಾನಿಕ್ ಆಗಿ ಬೆಳೆಸಿರೋದು ವೆಜಿಟೇಬಲ್ಸು ಎಲ್ಲರ ಮನೆಯಲ್ಲೂ ಇವಾಗ ಚಿಕ್ಕ ಜಾಗದಲ್ಲೂ ವೆಜಿಟೇಬಲ್ ಗಾರ್ಡನ್ ಮಾಡ್ತಾ ಇದ್ದಾರೆ. ಮೆಡಿಸಿನಲ್ ಪ್ಲಾಂಟ್ಸು ಮೆಡಿಸಿನಲ್ ಪ್ಲಾಂಟ್ಸ್ ಬೇಕಾದಷ್ಟಿದೆ. ಅದನ್ನ ಮನೆಯಲ್ಲೇ ನಾವು ಎಷ್ಟೋ ಒಂದು ಪ್ರಾಬ್ಲಮ್ಸ್ಗೆ ನಾವು ಕ್ಯೂರ್ ಅದರಲ್ಲೇ ಸಿಗುತ್ತೆ, ನಾವು ಮಾಡ್ಕೋಬೋದು. ಸೊ ಅದೆಲ್ಲ ಮಾಡೋದ್ರಲ್ಲಿ ಡೆಫಿನೆಟ್ಲಿ ಅದು ಒಂದು ಹೆಲ್ತ್ ಆ್ಯಂಗಲ್ನಲ್ಲಿ ನಾವು ಗಾರ್ಡನ್ ಮಾಡ್ಕೊಳ್ಳೋದ್ರೆ ಮಕ್ಕಳಿಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಇವತ್ತಿನ ಲೈಫ್ ಸ್ಟೈಲ್ ನಾವು ನೋಡೋದಾಯಿತು ಅಂದರೆ ಟ್ರೆಂಡಲ್ಲಿ ಕೂಡ ತುಂಬ ಚೇಂಜಸ್ ಆಗ್ತಾ ಇದೆ, ಹಾಗಾಗಿ ಈ ಗಾರ್ಡನಿಂಗ್ನಲ್ಲಿ ಕೂಡ ನೀವು ಯಾವ ರೀತಿ ಚೇಂಜಸ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ಮುಕ್ಕಾಲೆಲ್ಲ ನಾವು ಸುಮಾರು ಇವಾಗ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾನೆ ಇದ್ದೀವಿ. ಒಂದು ಸ್ವಲ್ಪ ಜಾಗ ಎಲ್ಲ ಹೊಸ್ತು ಇರೋದು, ಮಿಕ್ಕಿದ ಜಾಗ ಎಲ್ಲ ಅವಾಗ ಗಾರ್ಡನ್ ಮಾಡಿರೋ ಜಾಗ. ಅದೇನು ಅಲ್ಲಿ ಏನಿರಲ್ಲ, ಬರೀ ಬಂದು ನಾಲ್ಕು ಗಿಡ ಹಾಕ್ಬಿಟ್ಟು ಮಿಕ್ಕಿದ್ದೇನು ಅವ್ರಿಗೆ ಐಡಿಯಾನೂ ಇರಲ್ಲ ಹಾಕಬೇಕು ಅಂತ. ಅಂಥದ್ದಲ್ಲಿ ಇವಾಗ ಪ್ರೆಸೆಂಟ್ ಟ್ರೆಂಡ್ ಈ ಕಾನ್ಸೆಪ್ಟ್ ನಮ್ಮ ಸನ್ಶೈನ್ಸ್ ಕಾನ್ಸೆಪ್ಟೇ ಆ್ಯಕ್ಚುಲಿ ಈ ಟ್ರೆಂಡ್ ಆಲ್ ಓವರ್ ದ ವರ್ಲ್ಡ್ ಇದೆ. ಆ್ಯಕ್ಚುಲಿ ಅಮೇರಿಕಾನಲ್ಲಿ ಇಲ್ಲ ಯು ಕೆನಲ್ಲಿ ನೋಡಿದ್ರೆ ಒಂದು ಗಾರ್ಡನ್ ಸ್ಟೋರ್ ಅಂದರೆ ನರ್ಸರಿ ಅಲ್ವೇ ಅಲ್ಲ, ಗಾರ್ಡನ್ ಸ್ಟೋರ್ ಅಂದರೆ ಒಂದು ಮಿನಿಮಮ್ 2 acres ಲ್ಯಾಂಡ್ ಮೇಲಿರುತ್ತೆ. 2 acres ಲ್ಯಾಂಡ್ ಮೇಲೆ ಅದರದ್ದು ಪ್ರಾಡಕ್ಟ್ಸು ಎಲ್ಲ, ಅದು ಗಾರ್ಡನ್ ಬೇಕಾಗಿರೋದು ಫರ್ನಿಚರು ಎಲ್ಲ ಗಜೀಬೋಗಳು ಎಲ್ಲನೂ ಇರುತ್ತೆ ಅದರಲ್ಲಿ. ಇವಾಗ ನಮ್ಮದು ಇಂಡಿಯಾನಲ್ಲಿ ಅಷ್ಟು ಬಂದಿಲ್ಲ. ಸೊ ಆ ಥರ ನಾವು ತಂದು ಆ ಐಡಿಯಾ ಕಾನ್ಸೆಪ್ಟ್ ತಂದು ನಾವು ಡೆಫಿನೆಟ್ಲಿ ಆ ಟ್ರೆಂಡೇ ಇವಾಗ ಹೊಸ ಕಾನ್ಸೆಪ್ಟ್ ತಂದಿರೋದ್ರಿಂದ ನಾವು ಮಾಡ್ತಾ ಇರೋದು ಇವಾಗ ಆರ್ಡಿನರಿ ಗಾರ್ಡನಿಂದ ಅದನ್ನು ಹೊಸ ಟ್ರೆಂಡ್ ಚೇಂಜ್ ಮಾಡ್ಬೇಕಂದ್ರೆ ಬದಲಾವಣೆ ಮಾಡಬೇಕಂದ್ರೆ ನಾವು ಪ್ರಾಡಕ್ಟ್ಸ್ ನಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಬೇಕಾದಷ್ಟು ಮಾಡಬೇಕು. ಅದರಲ್ಲಿ ಯಾರು ನಮ್ಮದು ಪ್ರಾಡಕ್ಟ್ಸ್ ನೋಡಿಕೊಂಡು ಒಂದು ಭಯ ಪಡೋದೇನು ಬೇಡ, ಅದು ಆಗುತ್ತಾ ನಮ್ಗೆ ಅಫೋರ್ಡ್ ಆಗುತ್ತಾ ಅಂತ ಎಲ್ಲ ರೇಂಜ್ನಲ್ಲೂ ನಮ್ಮ ಪ್ರಾಡಕ್ಟ್ಸ್ ಇದೆ. ಟೆರೆಕೋಟಾಯಿಂದ ಸ್ಯಾಂಡ್ ಸ್ಟೋನಿಂದ ವುಡ್ಡು ಮೆಟ್ಲ್ ಎಲ್ಲದ್ನಲ್ಲೂ ಇದೆ, ಎಲ್ಲ ರೇಂಜ್ ಎಲ್ಲ ಬಜೆಟ್ಗೂ ಸೂಟ್ ಆಗೋಂಥದ್ದಿಲ್ಲ. ಸೊ ಖಂಡಿತ ಬಂದು ಇಲ್ಲಿ ನಾವು ಇದ್ದೀವಿ, ನಾವು ಐಡಿಯಾ ಕೊಟ್ಟು ನಾವು ಹೆಲ್ಪ್ ಮಾಡಿ ಮಾಡ್ಕೊಳ್ಳೋಕ್ಕೆ. ಓಕೆ, ಇನ್ನು ಸನ್ಶೈನ್ ಗಾರ್ಡನ್ ಬೊಟಿಕ್ನ ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಅಂತ ಹೇಳ್ತಾ ಇದ್ದ, ಏನೆಲ್ಲ ಯೋಚನೆಗಳನ್ನು ಹಾಕೊಂಡಿದ್ದೀರ ನೀವು? ಆ್ಯಕ್ಚುಲಿ ಫಸ್ಟ್ ಇಯರ್ ಆ್ಯನಿವರ್ಸರಿ ಲಾಸ್ಟ್ ಇಯರ್ ನಾವು ಮಾಡಿದಾಗ ಅದು ಒಂದು ಅದು ಸೆಲೆಬ್ರೇಷನ್ ಥರ ಇತ್ತು. ಅದು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಗಿವಿಂಗ್ ಮಾಡಿದ್ವಿ, ಅದು ಸುಮಾರು ಜನನ ಕರೆದ್ವಿ. ಅಂದರೆ ಈ ಸತಿ ನಾವು ಇನ್ನು ಸ್ವಲ್ಪ ಗ್ರೀನರಿ ರಿಲೇಟೆಡ್ ಏನಾದರೂ ಮಾಡಬೇಕು, ಒಂದು ಸ್ವಲ್ಪ ಜನಕ್ಕೆ ಏನಾದರೂ ಒಂದು ಉಪಯೋಗ ಇಟ್ಕೊಂಡು ಅಂಥ ಪ್ರೋಗ್ರಾಮ್ ಏನಾದರೂ ಮಾಡಬೇಕಂತ ತುಂಬ ಆಸೆ ಪಡ್ತಾ ಇದ್ದೆ. ಸೊ ಇವಾಗ ಇವರು ಸುರೇಶ್ ಅಬ್ಲಿಕರ್ ಜೊತೇಲಿ ಮಾತಾಡಿಕೊಂಡು, ಅವರು ಎನ್ವೈರ್ಮೆಂಟಲಿಸ್ಟ್ ಎಲ್ಲರಿಗೂ ಗೊತ್ತೇ ಇದೆ, ಅವರು ಈಕೋ ವಾಚ್ ಅವ್ರದ್ದು ಕಂಪನಿ, ಅವ್ರ ಸಪೋರ್ಟಿಂದ ಅವ್ರ ಜೊತೇಲಿ ಸೇರಿ ನಾವು 16th to 17th ತಮ್ಮ ಸೆಕೆಂಡ್ ಆ್ಯನಿವರ್ಸರಿ ಇರೋದು, 16th to 17th 2 ದಿವಸ ನಾವು ಫ್ರೀಯಾಗಿ ಮೆಡಿಸಿನಲ್ ಪ್ಲಾಂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇಲ್ಲೇ ಸನ್ಶೈನ್ಸಿನಲ್ಲಿ. ಯಾರಾದರೂ ಬಂದು ತೊಗೊಂಡು ಹೋಗ್ಬೋದು ಬಾಸ್ಕೆಟ್ಸ್, ಹೆಲ್ತ್ ಇನ್ ಬಾಸ್ಕೆಟ್ ಅಂತ, ಅದು ಕಾನ್ಸೆಪ್ಟೇ ಹೆಲ್ತ್ ಇನ್ ಬಾಸ್ಕೆಟ್ ಅಂತ. ಸೊ ಒಂದು 5-5 ಗಿಡ ಗ್ರೂಪ್ ಮಾಡಿ ಒಂದು ಮೆಡಿಸಿನಲ್ ಪ್ಲಾಂಟ್ಸು ಅದ್ರದ್ದು ಸ್ವಲ್ಪ ರೈಟ್ ಅಪ್ ಕೊಟ್ಟು ಅದು ಹೇಗೆ ಅದೇನು ಯೂಸ್ ಮಾಡಬೇಕು ಅಂತ ಮಾಡಿ ಅದೊಂದು ಪ್ರೋಗ್ರಾಮ್ ಇಟ್ಟಿದ್ದೀವಿ. ಇನ್ನೊಂದು ನಂದು ಅಡ್ವಾನ್ಸ್ ನಂದು ಕೋರ್ಸಸ್ ಬಾನ್ಸೈ ಕೋರ್ಸ್ ಇಷ್ಟವರೆಗೂ ಬರೀ ಬೇಸಿಕ್ ಮಾಡ್ತಾ ಇದ್ದೆ, ಇವಾಗ ಅಡ್ವಾನ್ಸ್ ಕೋರ್ಸ್ ಅವತ್ತಿನ ದಿವಸ ಲಾಂಚ್ ಮಾಡ್ತಾ ಇದ್ದೀನಿ, ಅದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನರಿಗೆ ಅದು ವೇಟ್ ಮಾಡ್ತಾ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಸುಮಾರು ಒಂದು 400-500 ಸ್ಟೂಡೆಂಟ್ಸ್ ಮಾಡಿದ್ದಾರೆ ನಂದು ಕ್ಲಾಸಸ್ ಇವಾಗ ಇಲ್ಲಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಅಡ್ವಾನ್ಸ್ ಕೋರ್ಸು ಅವತ್ತಿನ ದಿವಸ ಲಾಂಚ್ ಮಾಡ್ತಾ ಇದ್ದೀನಿ. ಸೇಲು ನಡೀತಾ ಇದೆ, 30% ತನಕ ಸೇಲ್ ನಡೀತಾ ಇದೆ. ಸೊ ಸಂಡೇ ತನಕ ಅದು ಇದೆ. ಸೊ ಯಾರಾದರೂ ಬರ್ಬೋದು, ಬಂದು ಈ ಟೈಮ್ನಲ್ಲಿ ಖಂಡಿತ ಸನ್ಶೈನ್ಸ್ಗೆ ಬಂದು ಮೆಡಿಸಿನಲ್ ಪ್ಲಾನ್ಸ್ ಅಂತೂ ಎಲ್ಲರಿಗೂ ಎನ್ಕರೇಜ್ ಮಾಡ್ತೀನಿ ಬಂದು ತೊಗೊಂಡು ಹೋಗ್ಬೇಕು. ಓಕೆ, ಇನ್ನು ಕ್ಲಾಸಸ್ ಮಾಡ್ತೀವಿ ಅಂತ ಹೇಳಿದರೆ ಎಷ್ಟು ದಿವಸವರೆಗೂ ಈ ಕ್ಲಾಸಸ್ ನಡೆಸ್ತೀರಾ ನೀವು? ಕ್ಲಾಸಸ್ ಫುಲ್ ಕೋರ್ಸ್ ಇರೋದು 4 ದಿವಸ. ಸೊ ವೀಕೆಂಡ್ ಕೆಲಸ ಮಾಡೋರೆಲ್ಲ ವೀಕೆಂಡ್ ಬರ್ತಾರೆ. ಸೊ 2 ವೀಕೆಂಡ್ನಲ್ಲಿ ಮುಗಿಸ್ತೀನಿ. ವೀಕ್ ಡೇ ಬರೋರು ಟ್ಯೂಸ್ಡೇ ಟು ಫ್ರೈಡೇ ಕಂಟಿನ್ಯೂಸ್ ಆಗಿ ಬಂದು ಬ್ಯಾಚ್ ಮುಗಿಸ್ತಾರೆ. ಅದರಲ್ಲಿ ಫಸ್ಟ್ ಕ್ಲಾಸು ಥಿಯರಿ ಇರುತ್ತೆ, ಆಮೇಲೆ ಡೆಮೋ, ಆಮೇಲೆ 2 ಕ್ಲಾಸು ಪ್ರಾಕ್ಟಿಕಲ್ಸು. ಸೊ 4 ಕ್ಲಾಸ್ನಲ್ಲಿ ಅವರು ಎಲ್ಲ ಸ್ಟೈಲ್ಸು, ಬೊನ್ಸೈಸು, ಮೇಂಟೆನೆನ್ಸು, ಐ ಮೀನ್ ಜನರಲ್ ಗಾರ್ಡನಿಂಗ್ ಟಿಪ್ಸು ಎಲ್ಲ ಕಲಿಬೋದು ಅದರಲ್ಲಿ. ಸೊ ಬೊನ್ಸೈದು ಕ್ಲಾಸಸ್ ಆ್ಯಕ್ಚುಲಿ ಅಡ್ವಾನ್ಸ್ ಬ್ಯಾಚ್ ಅಂದರೆ ಅದರಲ್ಲಿ ಬೊನ್ಸೈನಲ್ಲೇ ಮ್ಯೂರಲ್ಸ್ ಇರುತ್ತೆ, ಮ್ಯೂರಲ್ಸು, ಟೆರಿನಿಯಮ್ಸು, ಆಮೇಲೆ ಬೊನ್ಸೈನಲ್ಲಿ 2 ಗಿಡ ಹಿಂಗೆ ಸೇರಿಸಿ ಜಾಯಿನ್ ಮಾಡೋದು ಹೇಗೆ, ಟೆಕ್ನಿಕ್ಸು, ಫ್ಯೂಸಿಂಗ್ ಟೆಕ್ನಿಕ್ಸು ಅದೆಲ್ಲ ಅಡ್ವಾನ್ಸ್ ಕೋರ್ಸ್ನಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಅದಿನ್ನೂ ಇವಾಗ ಅನೌನ್ಸ್ ಮಾಡಬೇಕು, ಡೇಟ್ ಅನೌನ್ಸ್ ಮಾಡಬೇಕು. ಅಂತೂ ಲಾಂಚ್ ಮಾಡ್ತಾ ಇರೋದು 17th ಮಾಡ್ತಾ ಇದ್ದೀನಿ ಅದು. ಓಕೆ, ಕೊನೆಯದಾಗಿ ನೀವು ಗಾರ್ಡನ್ ಪ್ರಿಯರಿಗೆ ಏನೊಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ?
ಇದು ಗಾರ್ಡನ್ ನಾವು ಇವಾಗ ಸುಮಾರು ಊರ್ನಲ್ಲೆಲ್ಲ ಮರಗಳು ಕಟ್ ಮಾಡ್ತಾನೆ ಇದ್ದಾರೆ ಅಂತದ್ನಲ್ಲಿ ನಮ್ಮದು ಗ್ರೀನರಿ ಸುಮಾರು ಹಾಳಾಗ್ತಾ ಹೋಗ್ತಾ ಇದೆ ನಾವು ನಮ್ಮ ಮನೆಯಲ್ಲಿ ಆದಷ್ಟು ನಮ್ಮದು ನಮ್ಮದೇ ಒಂದು ಗ್ರೀನರಿ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಎನ್ವೈರನ್ಮೆಂಟ್ಗೆ ಆ್ಯಡ್ ಮಾಡೋದು ತುಂಬ ಮುಖ್ಯ ಅದು ಸೊ ಚಿಕ್ ಸ್ಪೇಸ್ ಆಗಲಿ ದೊಡ್ಡದಾಗಲಿ ಪುಟ್ಟದ್ದು ಒಂದು ಬಾಲ್ಕನಿ ಆದರೂ ಇರಲಿ ಒಂದು ಎರಡು ಮೂರು ಪ್ಲಾಂಟ್ಸ್ ಇಡೋದು ತುಂಬ ಮುಖ್ಯ ತುಂಬ ಜನರಿಗೆ ಒಂದು ಮೆಂಟಲ್ ಬ್ಲಾಕ್ ಇರುತ್ತೆ ಗಿಡ ಇಟ್ಟರೆ ಸೊಳ್ಳೆಗಳು ಬರುತ್ತೆ ಗಿಡ ಇಟ್ಟರೆ ಮಕ್ಕಳಿಗೆ ಒಳ್ಳೇದಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂಥದ್ದೇನಿಲ್ಲ ಆ್ಯಕ್ಚುಲಿ ಗಿಡದ್ನಲ್ಲೇ ನಮಗೆ ಆಕ್ಸಿಜನ್ ಸಿಗೋದೇ ಗಿಡದ್ನಲ್ಲಿ ಸೊ ನಾವು ಗಿಡ ಇಡೋದ್ನಲ್ಲಿ ನಮಗೆ ಖಂಡಿತ ಅದರಲ್ಲಿ ಲಾಭ ಇದೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ಇದೊಂದು ಬಿಲೀಫ್ ಜನರಿಗೆ ಡೆಫಿನೆಟ್ಲಿ ಮನಸ್ಸಿಂದ ಹೋಗಬೇಕು ಅದು ನೇಚರ್ ಲವರ್ಸ್ ಆಗಬೇಕು ಅವ್ರು ನೇಚರ್ನಲ್ಲಿ ಇರೋದಂಥದ್ದು ಬ್ಯೂಟಿ ಯಾವುದ್ರಲ್ಲೂ ಇಲ್ಲ ನಾವು ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ನೇಚರ್ ಎಷ್ಟು ಕ್ರಿಯೇಟ್ ಅದು ಅದಾಯೇ ಕ್ರಿಯೇಟ್ ಆಗುತ್ತೋ ಅದು ನಾವು ನಮ್ಮ ಸಾಧ್ಯನೇ ಇಲ್ಲ ಮಾಡೋಕ್ಕೆ ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಅಡ್ಮೈರ್ ಮಾಡಬೇಕು ನಾವು ಈ ನೇಚರ್ ಏನಂತ ಅದರಲ್ಲಿ ಬೊನ್ಸೈಸು ಅಷ್ಟೇ ಬೊನ್ಸೈಗೆ ತುಂಬ ತುಂಬ ಜನರಿಗೆ ಬಿಲೀಫ್ ಇರುತ್ತೆ ಬೊನ್ಸೈ ಇಟ್ಟರೆ ಅದೊಂದು ಕ್ರೈಮ್ ಥರ ಅದು ತುಂಬ ಅದು ಹೇಗೆ ನೀವು ಕಟ್ ಮಾಡ್ತಾನೆ ಇರ್ತೀರಾ ದೊಡ್ಡ ಗಿಡನ ಇಷ್ಟು ಚಿಕ್ಕದ ಮಾಡಿಬಿಡ್ತೀರಾ ಡ್ವಾಪ್ ಮಾಡಿಬಿಡ್ತೀರಾ ತುಂಬ ಕಟ್ ಮಾಡ್ತೀರಾ ಇದು ಒಂದು ರಾಂಗ್ ಇದು ಬಿಲೀಫ್ ಅದು ಆ ಬಿಲೀಫು ಜನರಿಗೆ ಹೋಗಬೇಕದು ಅಂತ ನಾವು ಇದು ಬೊನ್ಸೈ ಅನ್ನೋದು ನಾವು ಡೆಫಿನೆಟ್ಲಿ ತುಂಬ ಜನರಿಗೆ ಅದು ನಾನು ಕ್ಲಾರಿಫೈ ಮಾಡಬೇಕು ನಾನು ತುಂಬ ಜನಕ್ಕೆ ಒಂದು ಸಿಕ್ಸ್ ಮಂತ್ಸ್ಗೂ ತೆಗಿಬೇಕು ಅದು ಕಟ್ ಮಾಡಿ ಹಾಕ್ತಾರೆ ಅದು ಹೇಗೆ ಮಾಡ್ತೀರಾ ಅಂತ ಖಂಡಿತ ಮಾಡಲ್ಲ ನಾವು ನಂದು ಪಾಟ್ಸ್ ನಂದು ಒಂದು 25 ಗಿಡ ವರ್ಷದಿರೋದು ಗಿಡ ಸುಮಾರು ಒಂದು 5-6 ವರ್ಷದಿಂದ ನಾನು ತೆಗ್ದೇ ಇರಲ್ಲ ಇಲ್ಲ ಒಂದು 10 ವರ್ಷದಿಂದ ತೆಗ್ದೇ ಇರಲ್ಲ ಅದೇ ಮಣ್ಣಲ್ಲಿರುತ್ತೆ ನಾವು ಬರೀ ಮೇಲಿಂದ ಫರ್ಟಿಲೈಸರ್ ಹಾಕೋದು ಅದೂ ಅಲ್ಲದೆ ನಾನು ಏನು ಎಲ್ಲ ನ್ಯಾಚುರಲ್ ಆಗಿ ನಾವು ಗ್ರೋ ಮಾಡೋದು ಬೊನ್ಸೈನಲ್ಲಿ ಏನು ತುಂಬ ಜನ ಹಾರ್ಮೋನ್ಸ್ ಹಾಕ್ತೀವಿ ಅದನ್ನು ಡ್ವಾಫ್ ಮಾಡೋಕ್ಕೆ ಅದನ್ನು ಗ್ರೋತ್ ಕಮ್ಮಿ ಮಾಡೋಕ್ಕೆ ಅದೆಲ್ಲ ಡಿಸ್ಬಿಲೀಫ್ ಅದು ಇರಬಾರ್ದು ಅದು ಖಂಡಿತ ಅದಕ್ಕೆ ಬೊನ್ಸೈ ಆಗಲಿ ಇಲ್ಲ ಗಿಡ ಆಗಲಿ ಒಂದು ಎಲ್ಲ ಮನೆಯಲ್ಲೂ ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ತಂದು ಡೆಫಿನೆಟ್ಲಿ ಅದು ತುಂಬ ಮುಖ್ಯ ಅದು ಮಕ್ಕಳಿಗಷ್ಟೇ ನಾನು ತುಂಬ ಎನ್ಕರೇಜ್ ಮಾಡ್ತೀನಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಆ ಇಂಟ್ರೆಸ್ಟ್ ನಮ್ಮಿಂದನೇ ಬರೋಕ್ಕೆ ಬರಬೇಕದು ಅದು ಇಲ್ಲ ಅಂದರೆ ಅವ್ರಿಗೆ ಸ್ಕೂಲ್ಗಳಲ್ಲಿ ಇದು ಕಂಪ್ಯೂಟರ್ ಬಿಟ್ಟು ಬೇರೆ ಏನು ಕಲಿಯಲ್ಲ ಅವರು ಸೊ ಅದು ಪೂರ್ತಿ ಕೈ ಬಿಟ್ಟು ಹೋಗ್ತಾ ಇದೆ ನೇಚರ್ ಕನೆಕ್ಷನ್ನೇ ಹೋಗ್ತಾ ಇದೆ ಮಕ್ಕಳಿಗೂ ಅಷ್ಟೇ ಸೊ ಅದು ನಮ್ಮಿಂದನೇ ಬರಬೇಕದು ಸೊ ಡೆಫಿನೆಟ್ಲಿ ಮಕ್ಕಳನ್ನೂ ಎನ್ಕರೇಜ್ ಮಾಡಿ ಚಿಕ್ಕ ಚಿಕ್ಕದು ಒಂದು ಗಾರ್ಡನ್ ಆಗಲಿ ಒಂದು ಬೀಜ ಒಂದು ನಿಮ್ಮ ನೆಲಕ್ಕೆ ಹಾಕಿ ಅದನ್ನು ಗಿಡ ಹೆಂಗೆ ಬೇಲೆ ಬರುತ್ತೆ ಅದು ನೋಡೋದು ಎಲ್ಲ ಚಿಕ್ಕ ಚಿಕ್ಕದು ಮಾಡೋದ್ನಲ್ಲೇ ಮಕ್ಕಳಿಗೆ ಸಾಕು ಅದರಲ್ಲೇ ಬೇಕಾದಷ್ಟು ಇಂಟ್ರೆಸ್ಟ್ ಡೆವಲಪ್. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಗಾರ್ಡನಿಂಗ್ ಪ್ರಾಮುಖ್ಯತೆ ಏನು ಹಾಗೂ ಬೋನ್ಸೈನ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ವೀಣಾ ಅವರು ಯಾವ ರೀತಿಯಾಗಿ ನಮ್ಮ ಸುಂದರ ಕೈತೋಟವನ್ನು ಚಿಕ್ಕ ಜಾಗದಲ್ಲೇ ಮಾಡಿಕೊಡಬಹುದು ಅಂತ ತಿಳಿಸ್ಕೊಟ್ರು. ಹಾಗಾಗಿ ಈ ಕೈತೋಟ ಅನ್ನೋದು ನಮ್ಮ ಇಷ್ಟ ಕಷ್ಟದ ಮಾತಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಅತ್ಯವಶ್ಯಕ. ಮಕ್ಕಳು ಹಾಗೂ ವಯಸ್ಸಾದರೂ ಹೆಚ್ಚು ಹೊತ್ತು ಕಾಲ ಕಳೆಯೋದು ಈ ಸುಂದರ ಕೈತೋಟದಲ್ಲಿ. ಇವತ್ತಿನ ದಿನಗಳಲ್ಲಿ ಕಾಂಕ್ರೀಟ್ ಕಟ್ಟಡಗಳ ಮಧ್ಯೆ ಬದುಕೋದು ಅನಿವಾರ್ಯವಾಗಿದ್ದರೂ ಕೂಡ ಈ ಸುಂದರ ಕೈತೋಟದ ಮೂಲಕ ನಾವು ಪ್ರಕೃತಿಯ ಮಡಿಲಲ್ಲಿ ವಾಸಿಸಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಸಖಿ ಸಮಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಷಯದೊಂದಿಗೆ ನಾಳೆ ಭೇಟಿ ಆಗ್ತೀನಿ, ಅಲ್ಲಿಯವರೆಗೂ ನಮಸ್ಕಾರ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಮಸ್ಯೆಗಳನ್ನು ಕಳುಹಿಸಬೇಕಾದ ವಿಳಾಸ: ಸಖಿ ಸಮಯ ವಿಭಾಗ, ಸಮಯ ಟಿವಿ, 10 ಬಾರಿಯೆ ಚಂದ್ರಕಿರಣ ಬಿಲ್ಡಿಂಗ್, 5ನೇ ಮಹಡಿ, ಕಸ್ತೂರ್ಬಾ ರಸ್ತೆ, ಬೆಂಗಳೂರು. ಇಮೇಲ್ ವಿಳಾಸ: ಸಖಿ ಸಮಯ @ಸಮಯ ಟಿವಿ.